ಕಲಬುರಗಿ ನಗರದಲ್ಲಿ ನಾಮಫಲಕಗಳ ಅಳವಡಿಕೆ ಕಾಮಗಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶಾಂತ್ ಪ್ರಕಾಶ್ ಪಾಟೀಲ್ ಅವರಿಂದ ಭೂಮಿ ಪೂಜೆ ನಾಲೆಯಲ್ಲಿ ಕೊಚ್ಚಿಹೋದ ಬಾಲಕನ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಮಹಾಪೌರ ಶಾಂತ್ ಕುಮಾರ್ ಮೋದಿ ಅವರಿಂದ ಚೆಕ್ ವಿತರಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ನೂತನ ಸಭಾಂಗಣದ ಉದ್ಘಾಟನೆ ಬೆಂಗಳೂರಿನಲ್ಲಿ ಪತ್ರಿಕಾ ದಿನಾಚರಣೆ ಸಮಾರಂಭ ಉದ್ಘಾಟಿಸಿದ ಸಚಿವ ಈಶ್ವರ್ ಖಂಡ್ರೆ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಮುನಿಯಪ್ಪ ಕಡಬೂರ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜಿಯುಕೆ ದೃಶ್ಯಕಲಾ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೋಡಿ ಅವರಿಂದ ಉದ್ಘಾಟನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಾರತೀಯ ವೀರಶೈವ ಮಹಾಶಾಸನ ಸಂಘಟನೆಯ ಸಭೆ ಆಗಸ್ಟ್ 7 ರಂದು ಆಯೋಜಿಸಿರುವ ಕಾರ್ಯಕ್ರಮದ ಕುರಿತು ವೀರಣ್ಣ ಕೋರಳಿ ಮಾಹಿತಿ ಆಗಸ್ಟ್ 6 ರಂದು ಮಾದರ ಚನ್ನಯ್ಯ ಸಮುದಾಯ ಭವನದ ಉದ್ಘಾಟನೆ ಕಲಬುರಗಿ ಶಾಬಾದ್ ರಸ್ತೆಯ ಕಲ್ಯಾಣ ನಗರದಲ್ಲಿ ಆಯೋಜನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಕೆಸರಟ್ಗಿ ಕಲಬುರಗಿ ನಗರದಲ್ಲಿ ನಾಮಫಲಕಗಳ ಅಳವಡಿಕೆಗಳ ಕಾಮಗಾರಿ ಭೂಮಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಾಂತ್ ಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಿದರು ಕಲಬುರಗಿ ನಗರದ ವಿವಿಧ ಬಡಾವಣೆ ಮತ್ತು ರಸ್ತೆಗಳ ಮಾರ್ಗವನ್ನು ಸೂಚಿಸುವ ನಾಮಫಲಕಗಳನ್ನು ಅಳವಡಿಸುವ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಹಳೆಯ ಚೌಕ್ ಪೊಲೀಸ್ ಠಾಣೆಯ ವೃತ್ತದಲ್ಲಿ ಜರುಗಿತು ಈ ಭೂಮಿ ಪೂಜೆ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಿದರು सर स्वल्प कई सर ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ನಾಮಫಲಕದ ಉದ್ಘಾಟಕರಾಗಿ ಆಗಮಿಸಿದ್ದರು ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಈಗೇನು ನಾಮಫಲಕವನ್ನು ಅಳವಡಿಸಲಿಕ್ಕೆ ಜನರಿಗೆ ಸೈನೇಜಸ್ ಬೋರ್ಡ್ ಅಂತ ನಾವು ಅಂತೀವಿ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ಅಂದರೆ ಯಾವ ಕಡೆ ಹೋಗಬೇಕು ಏನು ದಿಶೆ ಇದೆ ಅನ್ನೋದಕ್ಕೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ 32 ಲಕ್ಷ ವೆಚ್ಚದಲ್ಲಿ ಒಂದು 100 ಸೈನ್ ಬೋರ್ಡ್ಸ್ ಅಂದ್ರೆ 8 ಫೀಟ್ ಬೈ 4 ಫೀಟ್ ಇರ್ತವೆ ಅವು ಅಂದ್ರೆ ಜನರಿಗೆ ಸಾರ್ವಜನಿಕ ಅನುಕೂಲ ಆಗಲಿಕ್ಕೆ ಇವತ್ತು ನಾವು ಅದನ್ನ ಅನಾವರಣ ಮಾಡಿದೀವಿ ಇವತ್ತು ಇನ್ನು 8 ದಿವಸದಲ್ಲಿ ನಗರದಲ್ಲಿ ಎಲ್ಲಾ ಕಡೆ ಅದನ್ನ ಇನ್ಸ್ಟಾಲ್ ಮಾಡ್ತಾರೆ ಸೂಪರ್ ಮಾರ್ಕೆಟ್ ಚೌಕಲ್ಲಿ ನಾವು ಎಚ್‌ಕೆಆರ್‌ಡಿಪಿ ವತಿಯಿಂದ ಸುಮಾರು 40 ಲಕ್ಷ ವೆಚ್ಚದ ಒಂದು ನಾಮ ಫಲಕಗಳನ್ನು ಅನಾವರಣ ಮಾಡಲಿಕ್ಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷತೆಯಲ್ಲಿ ನಮ್ಮ ಘನ ಉಪಸ್ಥಿತಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಸೋಮಶೇಖರ್ ಕೆಂಗಡಿ ಅವರು ಹಿರಿಯರಾದ ರಾಮಚಂದ್ರ ರಘೋಜಿ ಅವರು ಮಿತ್ರರಾದ ಪ್ರೈವೇಟ್ ಕಂಪನಿ ರಾಘವೇಂದ್ರ ಬೆಂಗಮ್ ಬಡವಣೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ನಾಗರಿಕರು ಸೇರಿ ನಾವು ಇವತ್ತು ಸುಮಾರು ಒಂದು 100 ನಾಮಫಲಕಗಳು ಕಲಬುರಗಿಯಾದ್ಯಂತ ಒಂದು ರಸ್ತೆ ಮಾರ್ಗದರ್ಶನ ಸಲಕಾಗಿ ಜನರ ಅನುಕೂಲಕ್ಕಾಗಿ ನಾವು ಒಂದು ಇವತ್ತು ಅದರ ಉದ್ಘಾಟನೆ ಮಾಡಿದ್ರು ಅದರದು ಜನರಿಗೆ
ಇದು ಒಂದು 15 ಫೀಟ್ ಉದ್ದವಾಗಿ 8 ಫೀಟ್ ಅಡಿ ಹಾಗೂ 4 ಫೀಟ್ 8 ಬೈ 4 ಅಂತ ಒಂದು ಸೈಜ್ ಒಂದು ನಾವು ಮಾಡಿದ್ದೀವಿ ಇವತ್ತು ತಾವು ನೋಡಬಹುದು ಇದರಿಂದ ಹೊರಗಿಂದ ಬರೋ ಜನಗಳಿಗೆ ಮತ್ತು ಸಿಟಿಗೆ ಹಳ್ಳಿಯಿಂದ ಬರೋ ಜನರುಗಳಿಗೆ ಒಂದು ರಸ್ತೆ ಮಾರ್ಗಗೊಂದು ಅಧಿಸೂಚಿ ಅಂತ ನಾನು ಹೇಳಲು ಬಯಸ್ತೀನಿ ಅದೇ ಒಂದು ರೀತಿಯಲ್ಲಿ ಪೂರ ಒಂದು ಸಿಟಿಯಲ್ಲಿ ಸುಮಾರು ಒಂದು 8 ದಿನದಲ್ಲಿ ಎಲ್ಲ ಕಡೆ ಇದು ಅನಾವರಣಗೊಳ್ಳುತ್ತವತ್ತ ಇವತ್ತು ನಾನು ಹೇಳ್ತೀನಿ ಇವತ್ತಿನ ಈ ಒಂದು ಮಹಾನಗರ ಪಾಲಿಕೆ ವತಿಯಿಂದ ಎಚ್‌ಕೆಆರ್‌ಡಿಬಿ ಫಂಡಿನ ಒಂದು ನಮ್ಮ ನಾಮಫಲಕವನ್ನು ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಈ ಒಂದು ನಾಮಫಲಕ 100 ನಾಮಫಲಕವನ್ನು ಅಳವಡಿಸಲಾಗಿದೆ ವಿಶೇಷವಾಗಿ ಇವತ್ತಿನ ಈ ಒಂದು ಚೌಕ ಸರ್ಕಲ್ ನಲ್ಲಿ ನಾಲ್ಕು ನಾಲ್ಕು ನಾಮಫಲಕವನ್ನು ಅಳವಡಿಸಿ ಇನ್ನಿತರ ನಾಮಫಲಕಗಳನ್ನು ವಿವಿಧ ಬಡಾವಣೆಗಳಲ್ಲಿ ವಿವಿಧ ರಿಂಗ್ ರೋಡಿನಲ್ಲಿ ಈ ಒಂದು 100 ನಾಮಫಲಕವನ್ನು ಇವತ್ತಿನ 42 ಲಕ್ಷದಲ್ಲಿ ಇವತ್ತು ಎಚ್‌ಕೆಆರ್‌ಡಿಬಿ ಫಂಡಿನ ಒಂದು ಅನುಕೂಲದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಉಸ್ತುವಾರಿ ಸಚಿವರಾದಂತ ಈ ನಾಮಫಲಕವನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಇವತ್ತು ಶಾನ್ ಪ್ರಕಾಶ್ ಪಾಟೀಲ್ ಅವರು ಬಂದು ಈ ಒಂದು ಉಸ್ತುವಾರಿ ಮಾಡಿ ಮತ್ತು ಅದಲ್ಲದೇ ನಮ್ಮ ಮಹಾನಗರ ಪೌರರಾದಂತ ಆತ್ಮೀಯರು ಸೋದರಂತ ಶರಣು ಮೋದಿ ಅವರು ಈ ಒಂದು ನಾಲ್ಕು ನಾಮಫಲಕದ ಒಂದು ಇನಾಗ್ರೇಷನ್ ಮಾಡುವ ಮೂಲಕ ಇನ್ನಿತರ ವಿವಿಧ ಬಡಾವಣೆಗಳ ಸರಪಾಯರಿಗಳು ಕಿರಣ ಮರ್ಚೆಂಟ್ ಆಗಿರೋದು ಕಪಟ ಅಸೋಸಿಯೇಷನ್ ಆಗಿರೋದು ಮತ್ತು ಸೂಪರ್ ಮಾರ್ಕೆಟ್ ಏರಿಯಾದ ಎಲ್ಲ ಒಂದು ಬಡಾವಣೆಯ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಸಹಕಾರ ವ್ಯಕ್ತಪಡಿಸಿದಕ್ಕೆ ಅದಲ್ಲದೇ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇದು ಸತತ ನಮ್ಮ ಶರಣು ಮೋದಿ ಅವರ ನೇತೃತ್ವದಲ್ಲಿ ನಾವು ಯಾವಾಗಲೂ ಅವರೊಂದಿಗೆ ಒಡನಾಟ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಕೆಲಸ ಅವರು ಪ್ರಗತಿಯಲ್ಲಿ ಸಾಧಲಿ ಅಂತ ಹೇಳಿ ನನ್ನೊಂದು ವಿಶ್ವಾಸ ವ್ಯಕ್ತಪಡಿಸುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಎಚ್‌ಕೆಆರ್‌ಡಿಬಿಯ 2016-17 ಸಾಲಿನ ಅನುದಾನದಲ್ಲಿ ಒಟ್ಟು 32 ಲಕ್ಷ ರೂಪಾಯಿ ಮೊತ್ತದಲ್ಲಿ 100 ನಾಮಫಲಕಗಳನ್ನು ಕಲಬುರಗಿ ಮಹಾನಗರದಾದ್ಯಂತ ಅಳವಡಿಸಲಾಗುತ್ತಿದೆ 8 ಅಡಿ ಉದ್ದ 4 ಅಡಿ ಅಗಲವಿರುವ ಈ ನಾಮಫಲಕಗಳನ್ನು ಭೂಮಿಯಿಂದ ಸುಮಾರು 15 ಅಡಿ ಎತ್ತರದಲ್ಲಿ ಅಳವಡಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಸೋಮಶೇಖರ ಟೇಂಗ್ಳಿ ರಾಮಚಂದ್ರ ರಘುಜಿ ಮಹಾನಗರ ಪಾಲಿಕೆಯ ಕಾರ್ಯಪಾಲಕ ಅಭಿಯಂತರರಾದ ಆರ್ಪಿ ಜಾಧವ್ ಮತ್ತು ಸೂಪರ್ ಮಾರ್ಕೆಟ್ ಚೌಕ್ ವೃತ್ತ ಹಾಗೂ ಚೇಂಬರ್ ಆಫ್ ಕಾಮರ್ಸ್ನ ಇತರೆ ಸದಸ್ಯರು ಸೇರಿದಂತೆ ಹಲವಾರು ಜನ ಸಾರ್ವಜನಿಕರು ಉಪಸ್ಥಿತರಿದ್ದರು ನಾಲೆಯಲ್ಲಿ ಕೊಚ್ಚಿ ಹೋದ ಬಾಲಕನ ಕುಟುಂಬಕ್ಕೆ 1 ಲಕ್ಷದ ಪರಿಹಾರದ ಚೆಕ್ ಅನ್ನು ಮಹಾಪೌರ ಶರಣ್ಕುಮಾರ್ ಮೋದಿ ಅವರು ವಿತರಿಸಿದರು ಜೂನ್ ತಿಂಗಳಲ್ಲಿ ಸುರಿದ ಭಾರಿ ಮಳೆಯಲ್ಲಿ ನಾಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ಗಾಜಿಪುರ್ ಬಡಾವಣೆಯ ಮೆಹತರ್ ಗಲ್ಲಿಯ ಕೃಷ್ಣ ತಂದೆ ರಾಕೇಶ್ ಎಂಬುವ 7 ವರ್ಷದ ಬಾಲಕನ ಕುಟುಂಬಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಇಂದು 1 ಲಕ್ಷ ರೂಪಾಯಿಯ ಪರಿಹಾರ ಧನದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ ಮತ್ತು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಗಣೇಶ್ ವಳಕೇರಿಯವರು ಮೆಹತರ ಗಲ್ಲಿಯಲ್ಲಿರುವ ಕೃಷ್ಣನ ಮನೆಗೆ ತೆರಳಿ ಕೃಷ್ಣನ ಕುಟುಂಬದವರಿಗೆ ಪರಿಹಾರ ಧನದ ಚೆಕ್ ಅನ್ನು ವಿತರಣೆ ಮಾಡಿದರು ಕೆಲವು ದಿವಸಗಳ ಹಿಂದೆ ಸ್ಟ್ರಾ ವಾಟರ್ ಡ್ರೈನ್ ನಲ್ಲಿ ಕೃಷ್ಣ ತಂದೆ ರಾಕೇಶ್ ಹಟವಾಲ್ ಅಂತ ಒಂದು 7 ವರ್ಷದ ಮಗು ನೀರಲ್ಲಿ ಕೊಚ್ಚಿ ಹೋಗಿದ್ದ ಇನ್ನು ಪ್ರಾಥಮಿಕ ಹಂತವಾಗಿ ನಾವು ಎಲ್ಲ ಶೋಧ ಕಾರ್ಯಗಳು ಕೂಡ ನಮ್ಮ ಮಹಾನಗರ ಪಾಲಿಕೆಯಿಂದ NDRF ಟೀಮ್ ಕೂಡ ಎಲ್ಲ ಶೋಧನೆ ಕಾರ್ಯವನ್ನು ಮಾಡಿದ್ವು ಮಗು ಮಾತ್ರ ಪತ್ತೆ ಆಗಿದ್ದಿಲ್ಲ ಅದಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಆಯುಕ್ತರು ಹಾಗೂ ಜಿಲ್ಲಾ ಉಸ್ತುವಾರಿಗಳು ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಅವತ್ತಿನ ದಿವಸ ನಾವು ಪ್ರಾಥಮಿಕ ಹಂತವಾಗಿ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ಇವತ್ತು ನಾನು ಮಹಾಪೌರನಾಗಿ ಅವರ ಮನೆಗೆ ಅವರ ತಾಯಿಗೆ ಹಾಗೂ ಆ ಮಗುನ ತಂದೆಗೆ ನಾವು ಮಹಾನಗರ ಪಾಲಿಕೆ ವತಿಯಿಂದ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಟ್ಟು ಇವತ್ತು ಅವರ ಮನೆಗೆ ಅವರ ತಂದೆ ತಾಯಿಗೆ ಭೇಟಿ ಸಂತಾಪವನ್ನು ವ್ಯಕ್ತಪಡಿಸಿ ನನ್ನ ಮಗು ನೀರಲ್ಲಿ ಆಡ್ಕೊಂಡು ಹೋಗಿ ನೀರಾಗ ಹರ್ಕೊಂಡು ಹೋಗಿದ್ದಾನೆ ಚೆಂಡು ತೊಳಕ್ಕೆ ಹೋಗಿ ಬಾಲ್ ತೊಳಕ್ಕೆ ಹರ್ಕೊಂಡು ಹೋಗಿದ್ದಾನೆ ಮತ್ತು ಇನ್ನೇನು ಇನ್ನೂವರೆ ಅವ ಸಿಕ್ಕಿಲ್ಲ 1 ತಿಂಗಳ ಆಗೋಯ್ತು ಮೆಹರ್ ಅವರು ಸರ್ ಮನೆತನ ಬಂದು 1 ಲಕ್ಷ ರೂಪಾಯಿದು ಚೆಕ್ ಕೊಟ್ಟು ಹೋಗಿದ್ದಾರೆ ಶರಣ ಮೋದಿ ಅವರಿಗೆ ಭಾಳ ಧನ್ಯವಾದ ನಮ್ಮ ಕಡ್ದು ಅಂದ್ರೆ ನಮ್ಮ ಸಹಾಯ ಮಾಡ್ಯಾರ ಪುಣ್ಯ ನಮ್ಮ ಮಕ್ಕಳ ಪುಣ್ಯ ಕೊಟ್ಲಿ ಇನ್ನೂವರೆ ನಂದು ಮನಸ್ಸಂತ ಎಲ್ಲರೂ ಬದುಕಿದಂದ್ರೆ
ಪೊಲೀಸ್ ಯಾರ್ಯಾರು ಇನ್ಕ್ವೈರಿ ತಂದು ತಂದು ಯಾರನ್ನ ಹುಡ್ಕೊಂಡು ನಮ್ಮ ಮನೆಗೆ ತಂದು ಕೊಟ್ರೆ ಬಹಳ ಚಲೋ ಆಗ್ತದ. ನನ್ನ ಮಗ ಅವ್ರಂತ ಕೈ ನಿಂತ ಆದೇಶ ಕೊಟ್ರ ಮನಿ ಮಾಡ್ಕೊಡ್ತೀನಿ ಅಂತಂದಾರ, ಕಟ್ಟಿಸ್ಕೊಡ್ತೀನಿ ಅಂದಾರ. ಅವ್ರದ್ದು ಬಹಳ ಧನ್ಯವಾದ. ಒಂದು ಕೆಲಸ ಇಸ್ಕೊಡ್ತೀನಿ ಅಂತಂದಾರ, ಶೌಚಾಲಯ ಇಲ್ಲ ಒಂದು ನೌಕರಿ ಏನಾರ ಇಸ್ಕೊಡ್ತೀನಿ ಅಂದಾರ. ಜೂನ್ ತಿಂಗಳಲ್ಲಿ ಸಾಯಂಕಾಲ ಸುರಿದ ಭಾರಿ ಮಳೆಯಲ್ಲಿ ಆಟವಾಡಲು ಹೋಗಿದ್ದ ಬಾಲಕ ಕೃಷ್ಣ ನಾಲೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದ. ಬಾಲಕನ ಪತ್ತೆಗಾಗಿ ಹೈದರಾಬಾದಿನಿಂದ ಆಗಮಿಸಿದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ 3 ದಿನಗಳ ಕಾಲ ಶೋಧ ಕಾರ್ಯ ನಡೆಸಿತ್ತು. ಆದರೆ ಬಾಲಕನ ಶವ ಪತ್ತೆಯಾಗಿರಲಿಲ್ಲ. ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಸಹ ಹಲವಾರು ದಿನ ಶೋಧ ಕಾರ್ಯ ನಡೆಸಿ ಬಾಲಕನ ಶವ ಪತ್ತೆಯಾಗದೇ ಇರುವುದರಿಂದ ಶೋಧ ಕಾರ್ಯ ಕೈಬಿಟ್ಟಿದ್ದರು. ನಾಲೆಯಲ್ಲಿ ಕೊಚ್ಚಿ ಹೋದ ಬಾಲಕನ ಕುಟುಂಬಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ 1 ಲಕ್ಷ ರೂಪಾಯಿಯ ಪರಿಹಾರ ನೀಡುವುದಾಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣಕುಮಾರ್ ಮೋದಿ ಅವರು ಭರವಸೆ ನೀಡಿದ್ದರು. ಅದರಂತೆ ಇಂದು ಬಾಲಕನ ಕುಟುಂಬ ವರ್ಗದವರಿಗೆ ಪರಿಹಾರ ಧನದ ಚೆಕ್ಕನ್ನ ವಿತರಣೆ ಮಾಡಲಾಯಿತು. ಬೆಂಗಳೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ನೂತನ ಸಭಾಂಗಣವನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು. ಮಾಧ್ಯಮ ಕ್ಷೇತ್ರದ ಘನತೆ ಮರುಸ್ಥಾಪಿಸುವಲ್ಲಿ ತಮಗೆ ತಾವೇ ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು ಎಂದು ಸಚಿವ ಈಶ್ವರ್ ಖಂಡ್ರೆ ಅವರು ಕಿವಿಮಾತು ಹೇಳಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ನೂತನ ಸಭಾಂಗಣ ಉದ್ಘಾಟನೆ ಮತ್ತು ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದ ಅವರು, ಇಂದು ದೃಶ್ಯ ಮಾಧ್ಯಮಗಳು ನಿಯಂತ್ರಣ ಮೀರಿವೆ ಎನ್ನುವಷ್ಟರ ಮಟ್ಟಿಗೆ ವರ್ತಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲೂ ಕೂಡ ಮಾಧ್ಯಮಗಳ ಬಗ್ಗೆ ಗೌರವ ಕಡಿಮೆಯಾಗುತ್ತಿರುವುದು ಕಂಡುಬರುತ್ತಿದೆ. ಒಂದು ಕಾಲದಲ್ಲಿ ಮಾಧ್ಯಮ ಕ್ಷೇತ್ರಕ್ಕಿದ್ದ ಗೌರವ ಘನತೆಗೆ ಧಕ್ಕೆ ಬಂದಿದೆ. ಇದನ್ನು ಉಳಿಸಲು ಸರ್ಕಾರದ ಕಾನೂನು ನಿಯಮಗಳು ಬೇಕಾಗಿಲ್ಲ, ಪತ್ರಕರ್ತರೇ ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು ಎಂದರು. ಪತ್ರಕರ್ತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿದೆ. ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳ ಸಮಸ್ಯೆಗಳ ಪರಿಹಾರ ಮತ್ತು ಸವಲತ್ತು ಒದಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಖಂಡ್ರೆ ಅವರು ಬೆಂಗಳೂರಿನಲ್ಲಿ ನಡೆದ ಈ ಸಮಾರಂಭದ ಮೂಲಕ ಭರವಸೆ ನೀಡಿದರು. ಇವತ್ತು ಸ್ವಲ್ಪ ಅನಿವಾರ್ಯ ಕಾರಣ ಇತ್ತು. ಬಹಳ ತುರ್ತಾಗಿ ನಮ್ಮ ಜಿಲ್ಲೆಯ ಒಂದು ಕೆಲವೊಂದು ಸಮಸ್ಯೆ ಬಂದ ಕಾರಣ, ವಿಶೇಷವಾದಂತಹ ಒಂದು ಪ್ರಕರಣಕ್ಕೆ ಕಾರಣ ನನಗೆ ಬರಲಿಕ್ಕೆ ಆಗಲಿಲ್ಲ. ನಾನು ನಮ್ಮ ಬೆಂಗೇಶ್ವರ್ ಕಡೆಯಿಂದ ಒಂದು ಮೆಸೇಜ್ ಅನ್ನು ಕಳಿಸ್ಕೊಟ್ಟಿದ್ದೆ, ಅನಿವಾರ್ಯತೆಯಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಬೀದರಲ್ಲಿ ನಮ್ಮ ಅಧ್ಯಕ್ಷರು ಬಂದಿದ್ದಾಗ ಬಹಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಆಯೋಜನೆ ಮಾಡಿದ್ರು. ಅದರಲ್ಲಿ ನಾವೆಲ್ಲರೂ ಕೂತಿದ್ದೇವೆ, ಮಾತನಾಡಿದ್ದೇವೆ. ಆತ್ಮೀಯ ಬಂಧುಗಳ, ಇವತ್ತು ಪತ್ರಿಕಾ ದಿನಾಚರಣೆ ಮತ್ತು ವಿಶೇಷವಾಗಿ ಈ ಒಂದು ಕಟ್ಟಡದ ಒಂದು ಉದ್ಘಾಟನೆ ಕಾರ್ಯಕ್ರಮ, ಇದೊಂದು ಐತಿಹಾಸಿಕವಾದಂತ ಒಂದು ಸಂಘ, ಬಹಳ ತನ್ನದೇ ಆದಂತ ವಿಶಿಷ್ಟವಾದಂತಹ ಪರಂಪರೆ ಇದ್ದಂತ ಒಂದು ಸಂಘ. ಬಹಳ ಅತ್ಯಂತ ಹಿರಿಯ ಮಾಧ್ಯಮದ ಮಿತ್ರರುಗಳು, ಎಲ್ಲಾ ಹಿರಿಯರು, ಇಲ್ಲಿ ರಾಷ್ಟ್ರೀಯ ನಾಯಕರುಗಳು ಇಲ್ಲಿ ಬಂದು ಹೋದಂತ ಅನೇಕ ಉದಾಹರಣೆಗಳಿದ್ದಾವೆ, ಇತಿಹಾಸ ಇದೆ. ಮತ್ತದ ವಿಶೇಷವಾಗಿ ನೀವೆಲ್ಲರೂ ಮುಂದುವರಿಸಿಕೊಂಡು ಬಂದು ಇಲ್ಲಿ ಇದೇ ಒಂದು ಕಟ್ಟಡ ಇಲ್ಲಿ ಪಡೆದಿದ್ದೀರಿ, ಇದನ್ನು ನವೀಕರಣ ಮಾಡಿದ್ದೀರಿ, ಒಳ್ಳೆ ರೀತಿಯಿಂದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಪತ್ರಕರ್ತರೆಲ್ಲರೂ ಒಂದು ಕಡೆ ಸೇರಿಕೊಂಡು ಸಮಾಲೋಚನೆ ಮಾಡಿ ಏನ್ ಜ್ವಲಂತವಾದಂತಹ ಸಮಸ್ಯೆಗಳಿದ್ದಾವೆ ಅಥವಾ ನಿಮ್ಮ ಮಗ್ನಲ್ಲಿರುವಂತಹ ವಿಷಯಗಳಿದ್ರು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ, ಮತ್ತಿನ್ನು ಪತ್ರಿಕಾ ರಂಗ ಉನ್ನತ ಒಂದು ಅಭಿನಂದನೆಗಳನ್ನು ಶುಭಾಶಯಗಳನ್ನು ನಾನು ಹೊತ್ತಿದ್ದ ತಮ್ಮಲ್ಲಿಗೆ ಹೇಳಿಕೆ. ಆತ್ಮೀಯ ಬಂಧುಗಳೇ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಬುನಾದಿ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಾಲ್ಕನೇ ಅಂಗ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗ. ಇವತ್ತು ಶಾಸಕಾಂಗ ನಾವೆಲ್ಲ ಕಾನೂನುಗಳನ್ನು ಮಾಡ್ತೀವಿ, ಇವತ್ತು ಕಾರ್ಯಾಂಗ ನಾವು ನೋಡ್ತಾ ಇದೀವಿ ಅನುಷ್ಠಾನ ಮಾಡ್ತದೆ. ನಾವು ಏನು ನಿಯಮಗಳು ಮಾಡ್ತೀವಿ, ಕಾನೂನುಗಳು ಮಾಡ್ತೀವಿ, ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಅವ್ರ ಮೇಲೆ ಇದೆ. ನ್ಯಾಯಾಂಗ ಕಾನೂನು ಮಾಡಿದಂಥದ್ದು ಸಂವಿಧಾನಾತ್ಮಕವಾಗಿ ಇದೆ ಇಲ್ಲ ಅಂತ ಹೇಳಿ ನೋಡುವಂಥದ್ದು ಇದೆ. ಇವತ್ತು ನಾವು ನೋಡ್ತಾ ಇದೀವಿ ಆಧುನಿಕ ಯುಗದಲ್ಲಿ ಯಾವಾಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕೆಲವೊಂದ್ಸಲ ವಿಫಲ ಆಗ್ತದೆ, ಕೆಲವೊಂದ್ಸಲ ಲೋಪಗಳಿರ್ತವೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಭದ್ರವಾಗಿ ನೆಲೆ ಊರಬೇಕು, ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಪತ್ರಿಕಾ ರಂಗದ ಮೇಲೆ ಅದಕ್ಕಿಂತ ಅದು ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿ ನಮ್ಮ ದೇಶದಲ್ಲಿ ಪತ್ರಿಕಾ ರಂಗ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ ಅಂತ ನಾನು ಹೇಳಿಕೆ ಇಷ್ಟ.
ಹಿರಿಯ ಪತ್ರಕರ್ತರಾದ ರವಿ ಹೆಗಡೆ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಕ್ಕುಚ್ಯುತಿ ಹೆಸರಿನಲ್ಲಿ ಮಾಧ್ಯಮಗಳನ್ನು ನಿಯಂತ್ರಿಸುವುದು ಖಂಡನೀಯ. ಸರ್ಕಾರಗಳು ಇಂತಹ ಕ್ರಮಗಳನ್ನು ಜರುಗಿಸುವ ಮೊದಲು ಪತ್ರಕರ್ತರೇ ನಮಗೆ ನಾವು ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಚಿಂತಿಸಬೇಕಾಗಿದೆ ಎಂದರು. ಹಿರಿಯ ಪತ್ರಕರ್ತರಾದ ರಾಜಶೇಖರ ಕೋಟೆ ಮಾತನಾಡಿ, ಪತ್ರಕರ್ತರ ವೃತ್ತಿಬದ್ಧತೆಯಿಂದ ಕೆಲಸ ಮಾಡುವ ಅನಿವಾರ್ಯತೆ ಹೆಚ್ಚಾಗಿದೆ. ನೊಂದವರ ಅಸಹಾಯಕರ ಧ್ವನಿಯಾಗಿ ಮಾಧ್ಯಮಗಳು ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ಅದರಲ್ಲೂ ಕೂಡ ಮುಖ್ಯವಾಗಿ ನಮ್ಮ ಪ್ರಜಾಸತ್ತಾತ್ಮಕ ರಾಜ್ಯ ರಾಷ್ಟ್ರದಾಗಿರೋದ್ರಿಂದ ಇದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಜ ರಾಜಕಾರಣಿ ಅವನು ಏನೇನೋ ಭರವಸೆಗಳು ಕೊಡ್ತಾನ, ಖುಷಿ ಭರವಸೆಗಳನ್ನು ಅಥವಾ ಆಶಾ ಅನಿಸಿಕೊಂಡಿದ್ದಾನೆ, ಅದು ಕೊಟ್ಟು ಅವನು ಆಯ್ಕೆ ಬರಕ್ಕೆ ಬರ್ತಾನೆ ನಿಜ. ಆದರೆ ನಾವು ಜನರ ಗಮನಕ್ಕೆ ತರಬೇಕಾದಂಥ ಮುಖ್ಯವಾದ ನಮ್ಮ ದೊಡ್ಡ ಜವಾಬ್ದಾರಿ ಅಂತಂದರೆ, ರಾಜಕಾರಣಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಆಶೆ ಆಮಿಷಗಳನ್ನ ತೋರಿಸಿದ್ರೆ ಅದಕ್ಕೆ ಕ್ಷಣಿಕ ಆಮಿಷಗಳು, ಅವಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡಿ. ನಿಮಗೆ ಒಂದು 500 ರೂಪಾಯಿನೋ ಅಥವಾ 500 ರೂಪಾಯಿ ಆಶೆ ತೋರಿಸಿ ನಿಮಗೆ ದಕ್ಕುವಂತ 5 ಲಕ್ಷ ಸೌಲಭ್ಯಗಳನ್ನ ಅಥವಾ ಇನ್ನೂ ಹೆಚ್ಚು ಅಂತೀರ ಅಂತವನ್ನ ಆತ ಮುಂದೆ ತಾನು ಚುನಾವಣೆಯ ಸಂದರ್ಭದಲ್ಲಿ ಖರ್ಚು ಮಾಡಿದಂತ ಹಣವನ್ನ ಬಡ್ಡಿ ಚಕ್ರಬಡ್ಡಿ ಸಮೇತ ಮಾಡಲಿಕ್ಕೆ ಆತ ತನ್ನ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಾನ ಅನ್ನುವುದನ್ನ ನಾವು ಓದುಗರ ಗಮನಕ್ಕೆ, ಜನರ ಗಮನಕ್ಕೆ, ಮತದಾರರ ಗಮನಕ್ಕೆ ತರುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮದಿದೆ. ಪಿಎಫ್ಡಬ್ಲ್ಯೂಜೆ ಅಧ್ಯಕ್ಷರಾದ ಬಿವಿ ಮಲ್ಲಿಕಾರ್ಜುನಯ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಅಕಾಡೆಮಿಗೆ ಇರ್ಬೋದು ಅಥವಾ ಯಾವುದೇ ಇದಕ್ಕೆ ಉದ್ದೇಶ ಇರ್ಬೋದು, ಸಂಘ ಸದಸ್ಯರ ತಕ್ಷಣ ನಾನು ಅಧ್ಯಕ್ಷರ ಆಗ್ಬೇಕು, ನಾನು ಪ್ರಧಾನ ಕಾರ್ಯದರ್ಶಿ ಆಗ್ಬೇಕು, ನಾನು ಒಂದು ಖಜಾಂಚಿ ಆಗ್ಬೇಕು, ಒಂದು ವ್ಯಾಮೋಹ ಬೆಳೆಸ್ಕೊಂಡ್ಬಿಟ್ಟೆ. ನಾನು ಅವರಿಗೆ ಮೊದಲಿಂದಲೂ ಹೇಳ್ತಾ ಇದ್ದೆ, ಸಂಘದಲ್ಲಿ ನಿರಂತರವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ, ಅಧಿಕಾರ ನಿಮ್ಮನ್ನು ಹುಡುಕೊಂಡು ಬರುತ್ತೆ, ನೀವೇ ಜನ ಸೇರಿ ನಿಮ್ಮನ್ನು ಅಧ್ಯಕ್ಷರನ್ನು ಮಾಡ್ತಾರೆ, ಆ ಕೆಲಸವನ್ನು ಮಾಡಿ ಅಂತ ನಾನು ಹೇಳ್ತಾರೇ ಬರ್ತಾ ಇದ್ದೀನಿ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಮನೋಭಾವಕ್ಕಿಂತ ವಿರುದ್ಧವಾದ ಮನೋಭಾವವನ್ನು ಬೆಳೆಸಿಕೊಂಡವರು ಜಾಸ್ತಿ ಇದೆ. ದಯಮಾಡಿ ಅದನ್ನ ಬಿಡಿ, ಎಲ್ಲರಿಗೂ ಅವಕಾಶ ಸಿಗುತ್ತೆ, ಯಾರೂ ಇಲ್ಲದೆ ಇರೋಕೆ ಸಾಧ್ಯ ಇಲ್ಲ. ನೀವು ಒಂದು ಕೆಲಸ ಮಾಡೋದ್ರ ಮೇಲೆ ನಿಮ್ಮ ಕೆಲಸ ಸಿಗ್ತಾ ಹೋಗುತ್ತೆ, ನಿಮಗೆ ಗೌರವ ಜನ ಗೌರವಿಸ್ತಾರೆ. ಸ್ನೇಹಿತರೆ, ಅನೇಕ ಸಂದರ್ಭಗಳಲ್ಲಿ ಈ ಸಂಘದಲ್ಲಿ ನಾನು ಒಂದು ಕಲ್ಯಾಣ ನಿಧಿಯಿಂದ 18 ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡಿಡೋದಕ್ಕೆ ಬಹಳ ಕಷ್ಟಪಟ್ಟೆ. ಇವತ್ತು 18 ಲಕ್ಷ ಅಲ್ಲ 50 ಲಕ್ಷ ಮಾಡುವ ಸಾಮರ್ಥ್ಯವನ್ನ ರಾಜು ಹೊಂದಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸರ್. ಏಕೆಂದ್ರೆ ಈ ಕಟ್ಟಡವನ್ನ ಇಷ್ಟು ಸುಂದರವಾದ ಕಚೇರಿಯನ್ನು ಮಾಡಿದ್ದಾರೆ. ಅನೇಕ ಎದುರುಗಳಿದ್ದಾವೆ, ದೂಷಣೆಗಳಿದ್ದಾವೆ, ಬೈ ಹಿಂದಿನ ಇಂದಲೇ ಮಾತಾಡೋರಿದ್ದಾರೆ, ಇದನ್ನೆಲ್ಲ ನಡುವೆ ಒಳ್ಳೆ ಎಲ್ಲರೂ ಮಾಡಬೇಕು. ಯಾಕಂದ್ರೆ ವೈಮನಸ್ಯಗಳು ಇದ್ದೇ ಇರುತ್ತೆ, ಆ ವೈಮನಸ್ಯಗಳ ನಡುವೆಯೂ ಕೂಡ ಒಳ್ಳೆಯ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅವ್ರನ್ನ ಮಾತಾಡೋದನ್ನ, ಅವ್ರ ಬೆಂದಿರ್ತಕ್ಕಂಥ ಅವ್ರ ಕೆಲಸವನ್ನ ನೀವೆಲ್ಲರೂ ಮನಸ್ಪೂರ್ವಕವಾಗಿ ಮಾಡಬೇಕು ಅನ್ನೋದೇ ನನ್ನ ಕೋರಿಕೆ. ಸ್ನೇಹಿತರೆ, ಅನೇಕ ಸಂದರ್ಭಗಳಲ್ಲಿ ಇನ್ನೊಬ್ಬರು ಸ್ನೇಹಿತರು ಬರಬೇಕಾಯಿತು, ಮದನಗೌಡ ಅವರು. ನಾನು ಅವರು ಒಳ್ಳೆಯ ಸ್ನೇಹಿತರೆ, ಆದರೆ ಅನೇಕ ಜನ ಕಿವಿ ಹಿಂಡಿ ಅವ್ರ ನಡುವೆ ಇವ್ರ ನಡುವೆ ಏನೇನೋ ಭಿನ್ನಾಭಿಪ್ರಾಯ ಇದೆ, ಸುಳ್ಳು ಸುಳ್ಳು ದೆಬ್ಬಿಸ್ತಾ ಇದ್ದಾರೆ. ಇದು ನಿಜವಾದ ಸುಳ್ಳು, ಅವರು ಕನ್ನಡಿಗರು, ನಾನು ಕನ್ನಡಿಗ, ಇದೇ ರಾಜ್ಯದವರು, ಅವರ ಬಗ್ಗೆ ಅಪಾರವಾದ ಪ್ರೀತಿ ಇದೆ. ಅವರು ನನ್ನ ನಡುವೆ ಭಿನ್ನಾಭಿಪ್ರಾಯವನ್ನು ಹುಟ್ಟಾಕುವಂತ ಕೆಲಸವನ್ನ ಮಾಡಬೇಡಿ. ನಮ್ಮ ಹೋರಾಟ ಒಂದೇ ಒಂದಿರೋದು ಒಬ್ಬ ವ್ಯಕ್ತಿ ಮೇಲೆ ಹೊರತು ಮದನಗೌಡ ಮೇಲೆ ಅಲ್ಲ ಅನ್ನೋ ಮಾತನ್ನ ಇವತ್ತು ಎಲ್ಲರ ಮುಂದೆ ನಾನು ಸಾಬೀತು ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚನ್ನಪಟ್ಟಣ ಶಾಸಕ ಯೋಗೀಶ್ವರ್ ಅವರು ಸಂಘದ ಪ್ರಶಸ್ತಿ ನಿಧಿಗೆ 2.5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಇದೇ ಸಂದರ್ಭದಲ್ಲಿ ನೀಡಿದರು. ಎಲ್ಲರ ಪತ್ರಕರ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಪತ್ರಕರ್ತರಿಗೆ ಸಂಘ ನಮ್ಮ ಇದಕ್ಕೆ ಪ್ರಶಸ್ತಿ ನಿಧಿಗೆ ಒಬ್ರು ಪತ್ರಕರ್ತರಾಗಿ ಶಾಸಕರು ಅದನ್ನ ದೇಣಿಗೆಯನ್ನ ನೀಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳಂತ ಜಯರಾಮರ್ ಅವರು ನಿನ್ನೆ ಫೋನ್ ಮಾಡಿದ್ರು, ಮತ್ತೆ ನಮ್ಮ ಸ್ನೇಹಿತರು ಕೂಡ ನಿನ್ನೆ ಮೊನ್ನೆ ಫೋನ್ ಮಾಡಿದ್ರು. ಹಾಗಾಗಿ ನಾನು ನಿಮ್ಮ ಜೊತೆ ಸೇರಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ರಾಜಕಾರಣ ನನಗೆ ಯಾವಾಗಲೂ ನಮ್ಮ ರಾಜಶೇಖರ್ ಕೋಟೆ ಅವ್ರ ಮಾತು ಕೇಳ್ತಾ ಇದ್ರೆ
ನಾನು ಸಮಾಧಾನ ಪಡ್ಕೋತಾ ಇದೆ. ನನಗೆ ರಾಜಕಾರಣ ಎಲ್ಲ ಬಿಡೋದೇನೋ ಹೇಳ್ಕೊಳ್ಳಿ, ನನಗೆ ರಾಜಕಾರಣ ಎಲ್ಲ ಬಿಡೋದು ಅವೇನೋ ಹೇಳ್ಕೊಳ್ಳಿ ಅಂತ. ಯಾಕಂದ್ರೆ ಅವ್ರಿಗೆ ನಾನು ಏನ್ ರಾಜಕೀಯ ಹಿನ್ನೆಲೆಯಿಂದ ಬಂದವನಲ್ಲ, ಜನಸಾಮಾನ್ಯರ ಮಧ್ಯೆ ಬೆಳೆದು ಬಂದವನು ನಾನು ಕೂಡ. ಈ ಚಿತ್ರರಂಗದ ನೆಂಟು, ಪತ್ರಕರ್ತ ನೆಂಟು ಬಹಳ ಚಿಕ್ಕಂದ್ರು ಕೂಡ ನನಗಿದೆ. ಹಾಗಾಗಿ ಅವರ ಕಷ್ಟ ಸುಖ ನೋವು ನೆರವುಗಳು, ಅವರ ಬದುಕನ್ನ ಅವರ ಜೀವನವನ್ನ ತಗೊಂಡ್ರೆ ಯಾಕಾದ್ರೂ ವ್ಯಕ್ತಿ ಪತ್ರಿಕಾ ರಂಗವನ್ನು ಆಯ್ಕೆ ಮಾಡ್ಕೋತಾನೆ, ಅದರಲ್ಲೂ ಕೂಡ ಒಬ್ಬ ಪತ್ರಿಕಾ ವರದಿಗಾರನಾಗಿ ಯಾಕೆ ಆಯ್ಕೆ ಮಾಡ್ಕೋತಾನೆ, ಈ ಕಷ್ಟದ ಬದುಕು ಯಾಕೆ ಅಂತಂದ್ರೆ, ರಾಜಶೇಖರ್ ಕೋಡಿ ಅವ್ರ ಮಾತನ್ನ ಕೇಳಿದಾಗ ಅವ್ರು ಇರ್ತಕ್ಕಂತ ಈ ಸಮಾಜವನ್ನ ತಿದ್ದಕ್ಕಂತ, ಈ ಒಂದು ಸಮಾಜವನ್ನ ಶುದ್ಧೀಕರಣ ಮಾಡ್ತಕ್ಕಂತ ಒಂದು ಕೆಲಸಕ್ಕೆ ಯಾರು ಕೈ ಹಾಕ್ಬೇಕು ಅಂತ ಮನಸ್ಸು ಮಾಡ್ತಾರೋ ಅವ್ರು ಮಾತ್ರ ಈ ಒಂದು ಪತ್ರಿಕಾ ರಂಗದಲ್ಲಿ ಒಬ್ಬ ಪತ್ರಕರ್ತನಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಅವ್ರಿಗೆ ಅವರ ಮೇಲೆ ಮೆಂಟಲ್ ಮೊದಲೇ ಇದ್ದಂತ ಇಷ್ಟಕರವಾದಂತ ವೃತ್ತಿ. ಅವರು ಅವರ ಅನುಭವವನ್ನ ಹೇಳಿದಾಗ ನಮ್ಮದು ಅದು ನಮಗೂ ಕೂಡ ಸರಿ ಇರ್ತದೆ. ಬೇರೆ ಯಾವುದೇ ಬೇರೆ ಬೇರೆ ವೃತ್ತಿಗಳಲ್ಲಿ ಬೇರೆ ಬೇರೆ ಅವಕಾಶಗಳು ಬರ್ತದೆ, ಆದ್ರೆ ಪತ್ರಿಕರ್ತನಾದನು ಇಲ್ಲಿ ಇದರಿಂದ ಜೀವನ ನಿರ್ವಹಣೆ ಅಲ್ಲ, ಈ ಒಂದು ಸಮಾಜದ ತಾರೀಫ್ ಆಗ್ಬೇಕು, ಸಮಾಜವನ್ನ ಹೊರನಿಂತು ನೋಡ್ತಕ್ಕಂತ ಅವರ ಈ ದೃಷ್ಟಿ ಕೂಡ ಬಹಳಷ್ಟು ಈಗ ಸಮಾಜದ ಅಂದೂರುಗಳ ಮುಖಾಂತರ ಸಾಕಷ್ಟು ಸವಾಲುಗಳನ್ನ ಕೂಡ ಅವ್ರು ಎದುರಿಸ್ತಾರೆ. ಸಾಕಷ್ಟು ಅವರಿಗೆ ಹಲವಾರು ಬಾರಿ ಪತ್ರಿಕರ್ತರು ನಮ್ಮನ್ನ ಓದಿಸಲ್ಲ ಅಂತ ಅಕ್ಷರಕ್ಕೆ ನಾವು ರಾಜಕಾರಣಿಗಳು ಅವ್ರ ಮೇಲೆ ಕಂಡಿಡ್ತೀವಿ, ಅವ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವ್ರಿಗೆ ಬೇರೆ ತರ ತಿಳ್ಕೊಳ ಕೊಡ್ತಕ್ಕಂಥ ವ್ಯವಸ್ಥೆ ಈಗಲೂ ಕೂಡ ಇದೆ. ಹಾಗಾಗಿ ನನಗೆ ಮಾಧ್ಯಮವನ್ನು ಹತ್ತಿರದಿಂದ ಬಲನಾಗಿ ಅವ್ರನ್ನ ಅವರ ನಿಜವಾದಂತ ಭವಿಷ್ಯ ನಾನು ಕಂಡು ಮಾಡಿದ್ದೀನಿ. ಬಹುಪಾಲು ಪತ್ರಕರ್ತರು ಸಮಾಜದ ಕಳಕಳಿಯಿಂದಲೇ ಬಂದವರು, ಎಲ್ಲ 1-2% ನಾವು ಅದನ್ನ ದೂರದೃಷ್ಟಿಯೋಚನೆ ಮಾಡಬಹುದು ಹೊರತು ಇವರಿಗೆ ನನ್ನ ಜೀವನದಲ್ಲಿ ನೋಡಿದಂತ ಪತ್ರಕರ್ತರನ್ನು ಕೂಡ ಒಂಥರ ವಸ್ತುನಿಷ್ಠವಾಗಿ ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂತ ಪತ್ರಿಕಾ ಸ್ನೇಹಿತರನ್ನು ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಿರಿಯ ಪತ್ರಕರ್ತ ಅರ್ಜುನ್ ದೇವ್ ಮತ್ತು ಬೃಂಗೇಶ್ ಅವರನ್ನು ಸನ್ಮಾನಿಸಲಾಯಿತು. ಅವರಿಗೆ ಗೌರವಿಸುವುದು ನಮ್ಮ ಧರ್ಮ, ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ, ಗೌರವವನ್ನ ಅರ್ಪಿಸ್ತೀವಿ. ಕಾರ್ಯದರ್ಶಿಗಳಾಗಿದ್ದಂತ ಮುಂಗೇಶ್ ಅವರು ಅವರವರಿಗೆ ಪಿ ಎಸ್ ಆಗಿದ್ದಾರೆ, ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಹಂಗಾಗಿ ಅವರಿಗೆ ವಿಶೇಷ ಅಭಿನಂದನ ಅರ್ಪಿಸ್ಬೇಕು, ನಮ್ಮ ಇಲಾಖೆಯವರು ಬಂದಿದ್ದಾರೆ ಅನ್ನೋ ಗೌರವವನ್ನು ಅರ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಮುಂಗೇಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್ ಎಲ್ಲ ಈ ಕಡೆ ನೋಡಿ ಸರ್. ಸರ್ ಇಲ್ಲಿ ಗುರುಗೇಶ್ ಸರ್ ಸರ್ ಆ ಕಡೆ ಸರ್ ಪಡಿ ಸರ್ ಸರ್ ಇಲ್ಲಿ ಇಲ್ಲಿ ಸರ್ ಸರ್ ಅದು ಸರ್ ಇಲ್ಲಿ ಸರ್ ಓಕೆ. ಸಂಘದ ಅಧ್ಯಕ್ಷ ಎನ್ ರಾಜು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಘದ ಉಪಾಧ್ಯಕ್ಷರಾದ ಶಿವಾನಂದ ತಗಡೂರ್ ಸ್ವಾಗತಿಸಿ ಮಾತನಾಡಿದರು. ಗ್ರಾಮೀಣ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ಡಾಕ್ಟರ್ ಉಮೇಶ್ವರ್ ವೇದಿಕೆಯಲ್ಲಿದ್ದರು. ಸವಿತಾ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು. ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಮುನಿಯಪ್ಪ ಕಡ್ಬೂರ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿಯ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಧನ ಸಹಾಯದ ಅಡಿಯಲ್ಲಿ ಚಿತ್ರಕಲಾವಿದ ಮುನಿಯಪ್ಪ ಎಸ್ ಕಡ್ಬೂರ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು.
ದಿನಾಂಕ 30 ಜುಲೈ 2017 ಬೆಳಗ್ಗೆ 10 ಗಂಟೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ದೃಶ್ಯಕಲಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೋಡಿ ಅವರು ಸಸಿಗೆ ನೀರು ಪೂಜಿಸುವ ಮೂಲಕ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಕಲಾವಿದರ ಕಲಾಕೃತಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಹೈದರಾಬಾದ್ ಕರ್ನಾಟಕದ ಕಲಾವಿದರ ಮತ್ತು ಕಲಾ ಪರಂಪರೆಯ ನೆಲೆಯ ಹಿನ್ನೆಲೆಯ ಕುರಿತು ವಿವರವಾಗಿ ಮಾತನಾಡಿದರು. ಇನ್ನೋರ್ವ ಹಿರಿಯ ಕಲಾವಿದ ಶ್ರೀ ಕೆಎಸ್ ಸರೋದೆ ಅವರು ಕಲಾವಿದರ ಕಲಾಕೃತಿಗಳ ಗುಣಮಟ್ಟ ಮತ್ತು ಅಭಿವ್ಯಕ್ತಿಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಧ್ಯಕ್ಷತೆ ವಹಿಸಿದ ಆರ್ಟ್ ಗ್ಯಾಲರಿಯ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಪಾಟೀಲ್ ರವರು ಕಲಾವಿದರು ಸರ್ಕಾರದಿಂದ ಪಡೆದ ಧನ ಸಹಾಯವನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಕಲಾಕೃತಿಗಳ ಮೂಲಕ ಜನರಿಗೆ ಒಳ್ಳೆಯ ಸಂದೇಶ ಮೂಡಿಸಬೇಕು ಎಂದು ಹೇಳಿದರು. ಇದು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.